ವಿದ್ಯುತ್ ನಿಗಮ ನಿಯಮಿತವನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನೌಕರರು ಒಕ್ಕೂಟಕ್ಕೆ ನೌಕರರ ಸಂಘ ಹಾಗೂ ಇದರ ಅಧಿಕಾರಿಗಳ ಒಕ್ಕೂಟಕ್ಕೆ ಏನೇ ಬರಲಿ ಏನೇ ಬರಲಿ ಕಾರ್ಮಿಕ ಬಂಧುಗಳೇ ಮತ್ತು ಸಿಐಟಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ತಾಲೂಕು ದಂಡಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳೇ ಈಗ ಈ ಜನಿತ್ ನಲ್ಲಿ ನಡೆಯತಾ ಇರತಕ್ಕಂತ ಈ ಲೇಆಫ್ ಮತ್ತೆ ರಿಟ್ರೆಂಚ್ಮೆಂಟ್ ವಿಚಾರವಾಗಿ ನಮ್ಮ ಕಚೇರಿಯಲ್ಲಿ ಈಗಾಗಲೇ ಸಂಧಾನ ಸಭೆಗಳು ನಡೆಯತಾ ಇದ್ದಾವೆ ನಾವು ಕೂಡ ಸಂಧಾನ ಸಭೆಗಳಲ್ಲಿ ಮಾಲೀಕರಿಗೆ ಅಥವಾ ಆಡಳಿತ ವರ್ಗದವರಿಗೆ ಸಾಕಷ್ಟು ಸಲಹೆಗಳನ್ನು ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ ಅವರು ಈಗ ಯಾವಾಗಲೂ ಕಾನೂನನ್ನು ಇಟ್ಕೊಂಡೆ ಮಾತಾಡ್ತಾರೆ ಮಾನವೀಯತೆಯಿಂದ ಸ್ವಲ್ಪ ನೋಡಿ ಅಂತ ಹೇಳಿದ್ರು ಕೂಡ ಅವರು ತಲೆ ಹಾಕೊಂಡು ಅದರ ಬಗ್ಗೆ ಇನ್ನೂ ಮನಸ್ಸು ಕೊಟ್ಟಿಲ್ಲ ಈಗ ಅವರಿಗಿರ್ತಕ್ಕಂಥ ಸಮಸ್ಯೆಗಳನ್ನೇ ಒಂದು ಮುಖ್ಯವಾಗಿ ಇಟ್ಕೊಂಡು ಈ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ನಾವು ಕೂಡ ಇದ್ರ ಬಗ್ಗೆ ಅವರ ಟಚ್ಚಲ್ಲಿ ಇದ್ದೀವಿ ಈಗ ಆಗೋದಾದರೆ ಒಂದು ಸರಿ ಬೇಕಾದರೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಅವರ ಸಮ್ಮುಖದಲ್ಲೇ ಬೇಕಾದರೆ ಒಂದು ಸರಿ ಕರೆಯೋಣ ಸರ್ ತಾವು ಏನಾದರೂ 6ನೇ ತಾರೀಕು ಅಥವಾ 8ನೇ ತಾರೀಕು ಹೇಳಿದ್ದೀರ ಈ ವೀಕಲ್ಲಿ ಯಾವುದಾದರೂ ತಮಗೆ ಒಂದು ದಿನಾಂಕ ಹೇಳಿದ್ರೆ ಬೇಕಾದ್ರೆ ಕರೆಸೋಣ ಸರ್ ಅವ್ರು ಕರೆಸ್ಬಿಟ್ಟು ಒಂದು ಸರಿ ಮಾತಾಡೋಣ ಮತ್ತು ಎಲ್ಲ ಇವೆಲ್ಲ ನಮ್ಮ ಒಂದು ಪ್ರಯತ್ನಗಳೆಲ್ಲ ಮುಂದೆ ಮುಗಿದಾದ ಮೇಲೆ ಇರ್ತಕ್ಕಂಥದ್ದು ಕಾನೂನು ರೀತಿಯಾದಂಥ ಒಂದು ಪರಿಹಾರಾತ್ಮಕ ಹೋಗಿ ನಾವು ನೋಡಬೇಕಾಗತ್ತೆ ಕಾನೂನು ಪರಿಹಾರ ಏನಿದೆ ಅದನ್ನು ತಗೋಬೇಕಾಗತ್ತೆ ಇದು ಮುಂದೆ ಆಗದೇ ಇಲ್ಲ ಅಂತಂದಮೇಲೆ ನಾವು ಕಾನೂನಿನ ವ್ಯಾಪ್ತಿಗೆ ಬಿಡಬೇಕಾಗುತ್ತೆ ಏನಂತ ಇಲ್ಲಿ ಮುಖ್ಯವಾಗಿ ಮಾಲೀಕರು ಕಾನೂನನ್ನು ಬದಿಗಿಟ್ಟು ಒಂದು ಮಾನವೀಯತೆಯ ದೃಷ್ಟಿಯನ್ನು ಅವರು ಇಟ್ಕೊಂಡು ಮಾಡಿದ್ರೆ ಎಲ್ಲ ಒಂದು ಪರಿಹಾರಗಳು ಕೂಡ ಸಿಗ್ತವೆ ಅಂತ ನನ್ನ ಭಾವನೆ ಆ ದಿನಕ್ಕಾಗಿ ನಾವು ಕಾಯೋಣ ನಾವು ಈಗಾಗಲೇ ಹೇಳಿದ ಹಾಗೆ ತಹಸೀಲ್ದಾರ್ ಅವರು ಹೇಳಿದ್ದಾರೆ ತಮ್ಮ ಈ ಒಂದು ಹೋರಾಟವನ್ನು ನಿಲ್ಲಿಸಿ ಮುಂದಿನ ಒಂದು ಸಂಧಾನ ಸಭೆಗಾಗಿ ಏನಾಗಿದೆ ಅಂತ ಕಾಯೋಣ ಆದ್ರೆ ಈಗ ಖಾಸಗೀಕರಣದ ಬೇಡ ಅಂತ ಹೇಳೋದಕ್ಕೆ ನಮ್ಮೊಬ್ಬರಿಗೆಲ್ಲ ನೌಕರರು ಮಾತ್ರ ಖಾಸಗೀಕರಣ ಬೇಡ ಅಂತಲ್ಲ ಹಲವು ರೈತರುಗಳಿಗೆ ಭಾಗ್ಯಜ್ಯೋತಿ ಕುಟ್ರಜ್ಯೋತಿ ಸರ್ಕಾರದ ಯಾವುದೇ ಸವಲತ್ತುಗಳು ಕುಂಠಿತವಾಗ್ತದೆ ಆದ್ರಿಂದ ಜನಗಳಿಗೆ ಫಸ್ಟ್ ನಮಗಿಂತ ರೈತರು ಅದ ಮೇಲೆ ಬಡವರು ಇರ್ತಾರೆ ಬಡವರು ಮತ್ತೆ ವಿದ್ಯಾರ್ಥಿಗಳು ಎಲ್ಲ ಒಕ್ಕೂಟ ಕಾರ್ಖಾನೆಯವರು ಇವರೆಲ್ಲ ಸೇರಿ ನಮಗೆ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೆ ನಮಗೆ ಸಪೋರ್ಟ್ ಸಿಗ್ತಾಗುತ್ತದೆ ನಾವು ನೌಕರಿಗೋಸ್ಕರ ಓಡಾಡ್ತಾ ಇಲ್ಲ ನೌಕರಿ ಇತ್ಯರ್ಥಿ ನಾವು ಖಾಸಗೀಕರಣ ಆಗದಂತೂ ಖಂಡಿತ ಇಲ್ಲ ಯಾಕೆಂದ್ರೆ 1901 ಇಸ್ವಿಯಿಂದ ನಾವು ಇದುವರೆಗೂ ನಾವು ಸಂಘ ಕಟ್ಕೊಂಡು ಬಂದಿದ್ದೀವಿ ಏಷ್ಯಾ ಖಂಡದಲ್ಲಿ ಪ್ರಥಮವಾಗಿ ನಾವು ವಿದ್ಯುತ್ ಸಂಪರ್ಕ ಕೊಟ್ಟದ್ದು ನಾವು ಎಚ್ಚರಿಕೆ ಇನ್ನು ಕೂಡ ಯಾಕೆಂದ್ರೆ ದೇವಿ ಶೇಷಾದ್ರಿ ಬಿಲ್ಡಿಂಗ್ ಹೆಂಗಿದೆ ಅದೇ ರೀತಿ ನಮ್ಮ ಸಂಘ ಅಷ್ಟೇ ಬಲಿಷ್ಠವಾಗಿದೆ ಆದ್ರಿಂದ ನಾವುಗಳು ನೌಕರರು ಯಾವುದೇ ಕಾರಣಕ್ಕೂ ಆತಂಕ ಪಡೋದ್ಬೇಡ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗೋದಿಲ್ಲ ದಯವಿಟ್ಟು ಎಲ್ಲರೂ ಮನಸ್ಸಾಗಿ ಹೆಚ್ಚಿಗೆ ಕೆಲಸ ಮಾಡಿ ಖಾಸಗೀಕರಣ ಅಂತ ಹೇಳಿದ್ಮೇಲೆ ನಾವು ಇನ್ನು ಹೆಚ್ಚಾಗಿ ಕೆಲಸ ಮಾಡಿದಾಗ ಅವರ ಪ್ರೀತಿಯಿಂದ ಈ ಖಾಸಗೀಕರಣ ಉದ್ದೋಡಿಸ್ತಾರೆ ಆದ್ರಿಂದ 9ರಿಂದ ನಾವು ಎಲ್ಲಾ ತರದ ನೌಕರರಿಗೆ ನೌಕರರು ಎಲ್ಲ ಸಹಪಾಠಿಗಳಾಗಲಿ ಯಾರೇ ಆಗಲಿ ಎಲ್ಲ ಕೆಲಸ ಮಾಡಿ ರೈತರಿಗೆ ಅನುಕೂಲವಾಗಿಲ್ಲ ಕರೆಂಟ್ ಕೊಟ್ಟು ಮತ್ತೆ ಗೃಹ ಬಳಕೆಯವರಿಗೆ ಕರೆಂಟ್ ಕೊಟ್ಟು ಎಲ್ಲಾ ತರದಲ್ಲೂ ಪಟ್ಟಣ ಮತ್ತೆ ಹಳ್ಳಿ ವಿಲೇಜ್ಗಳಲ್ಲಿ ಎಲ್ಲಿದೆ ಅವರಿಗೆ ಸಹಕಾರ ಕೊಟ್ಟು ನಾವೆಲ್ಲ ದುಡಿದ್ರೆ ಇನ್ನೂ ಹೆಚ್ಚು ಕಳೆದ್ರೆ ಮಹದೇವಯ್ಯ